ಇನ್ನು ಈ ಸ್ಟಿಂಗ್ ಆಪರೇಷನ್ ನ ಅತಿ ಪ್ರಮುಖ ಘಟ್ಟ ಇದು. ಅಕ್ರಮ ವಲಸಿಗರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರ ಸ್ಥಳೀಯ ಶಾಸಕರು ಅನ್ನೋ ಪ್ರಶ್ನೆ, ಯಾಕೆ ಪ್ರಶ್ನೆ ಮೂಡ್ತಾ ಇದೆ ನೋಡ್ತಾ ಹೋಗೋಣ. ಡಬಾ ಮಾಲೀಕರಿಗೆ ಇರುತ್ತೆ ದೊಡ್ಡ ಲೆವೆಲ್ ಕಾಂಟ್ಯಾಕ್ಟ್ ಅಂತ ಹೇಳಿ ಆ ಸುರೇಶ್ ಮಾತಾಡ್ತಾ ಇದ್ದಲ್ಲ, ಆತ ಹೇಳ್ತಾ ಇದ್ದಾನಲ್ಲಿ. ಶಾಸಕ ವೀರೇಂದ್ರ ಪಪ್ಪಿ, ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಏನಾದ್ರೂ ಸಾಥ್ ನೀಡ್ತಾ ಇದ್ದಾರಾ ಅಂತ, ಅಂದ್ರೆ ಅವ್ರಿಗೆ ಗೊತ್ತಿದ್ದೇ ಈ ರೀತಿ ಕೆಲಸ ಲಾಗ್ತಾ ಇದೆಯಾ, ಅವರು ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ, ಅವರ ಕೈವಾಡ ಇದೆಯಾ ಅಂತ. ಈ ಜೈ ಹಿಂದ್ ಮಾಲೀಕರಿಗೆ ಈ ಇಬ್ಬರಿಂದಲೂ ಕೂಡ ಬೆಂಬಲ ಸಿಗ್ತಾ ಇದೆಯಾ ಅಂತ. ಈ ಡಾಬಾ ಉದ್ಘಾಟನೆ ಮಾಡಿದ್ದೆ ಶಾಸಕ ವೀರೇಂದ್ರ ಪಪ್ಪಿ ಅಂತ. ನೇಪಾಳಿಗರ ಬಗ್ಗೆ ಗೊತ್ತಿದ್ರು ಕೂಡ ಪೊಲೀಸರಿಗೆ ಯಾಕೆ ತಿಳಿಸಿಲ್ಲ ಶಾಸಕರು? ಅದಷ್ಟೇ ಅಲ್ಲ, ಈ ವೀರೇಂದ್ರ ಪಪ್ಪಿ ಇದಾರಲ್ಲ, ಅವರ ಹುಡುಗರನ್ನ ಇಲ್ಲಿ ಊಟಕ್ಕೆ ಪಾರ್ಟಿ ಮಾಡಕ್ಕಂತ ಕಳಿಸ್ತಾರೆ. ಏನ್ ಹೇಳ್ದ ಆ ಸುರೇಶ್ ಕೇಳ್ತಾ ಹೋಗೋಣ. ಹೌದಾ? ಹಂಗಿದ್ರು ಅವ್ರಿಗೆ ಗೊತ್ತಿದೆ ತಾನೆ ಈಗ ಹೆಂಗ ಓಪನಿಂಗ್ ಅವರೇ ಬಣ್ಣ ಅಲ್ಲಣ್ಣ. ಈಗ ಎಮ್ ಎಲ್ ಎ ಅವ್ರಿಗೆ ಗೊತ್ತಿದೆ ತಾನೆ ಹಿಂಗೆ ನೇಪಾಳದಿಂದ ಬಂದಿದ್ದಾರೆ ಅಂತ? ಎಲ್ಲ ಗೊತ್ತಿದೆ ಸರ್, ಎಲ್ಲ ಗೊತ್ತಿದೆ ಸರ್. ಮೊನ್ನೆ ಮೂವತ್ತನೇ ತಾರೀಕು ಓ, ಅವ್ರ ಬರ್ತ್ಡೇ ದಿನಾನೇ ಓಪನ್ ಆಯ್ತಾ? ಅವತ್ತು ಭಾಳ ಚೆನ್ನಾಗಿತ್ತು ಅಂದ್ರೆ ಅವತ್ತು ಪಕ್ಕಿ ಬರ್ತಾರೆ ಅವತ್ತೆ ಭಾಳ ಆತ್ಮೀಯ ಸರ್ ಸೋಕರು ಅವರು ಬಸವಣ್ಣರಿಗೆ ಭಾಳ ಆಗ್ತಿದ್ದಾರೆ ಮೋಹನ್ ಅವರು. ಯಾ ಬಸವಣ್ಣ ಸೌಭಾಗ್ಯ ಬಸವಣ್ಣ ಅವರೆಲ್ಲ ಭಾಳ ಕ್ಲೋಸ್ ನಮ್ಮ ಭಾಷೆ, ಅವರು ಭಾಳ ಆತ್ಮೀಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.